ಓಂ ಶಾಂತಿ. ನಾನು ಆತ್ಮ, ಈ ಶರೀರ ಎಂಬ ಮಂದಿರದಲ್ಲಿ ವಿರಾಜಮಾನನಾದ ಚೈತನ್ಯ ದಿವ್ಯ ಮೂರ್ತಿ ಆಗಿದ್ದೇನೆ. ಚೈತನ್ಯ ದೇವತಾ ಆಗಿದ್ದೇನೆ. ಸ್ವಯಂನ ಆಂತರಿಕ ನೇತ್ರಗಳಿಂದ ದಿವ್ಯ ಪೂಜ್ಯ ಸ್ವರೂಪವನ್ನು ನೋಡುತ್ತಿದ್ದೇನೆ. ನನ್ನ ಪೂಜ್ಯ ಸ್ವರೂಪದ ದರ್ಶನ ಮಾಡಲು ನನ್ನ ಸನ್ಮುಖದಲ್ಲಿ ಅನೇಕ ಭಕ್ತರು ನಿಂತಿರುವರು. ನನ್ನ ಚೈತನ್ಯ ದಿವ್ಯ ಮೂರ್ತಿಯಿಂದ ಪರಮಪಿತ ಪರಮಾತ್ಮ ಎಲ್ಲ ಭಕ್ತಾತ್ಮಗಳ ಮನೋಕಾಮನೆಗಳನ್ನು ಪೂರ್ತಿ ಮಾಡುತ್ತಿದ್ದಾರೆ. ನನ್ನ ನಾಲ್ಕ ಕಡೆ ದಿವ್ಯ ಪ್ರಕಾಶದ ಪ್ರಭಾಮಂಡಲ ಇದೆ. ಮತ್ತು ಎಲ್ಲ ಆತ್ಮಗಳ ಮನೋಕಾಮನೆಗಳು ಪೂರ್ತಿ ಆಗುತ್ತಿದೆ. ಭಕ್ತಾತ್ಮರು ತನ್ನನ್ನು ಧನ್ಯರನ್ನಾಗಿ ಅನುಭವ ಮಾಡುತ್ತಿದ್ದಾರೆ. ಭಕ್ತ ಆತ್ಮರು ನನ್ನ ಪೂಜ್ಯ ದಿವ್ಯ ಚೈತನ್ಯ ಮೂರ್ತಿಯ ದರ್ಶನದಿಂದ ಪ್ರಸನ್ನರು ಆಗುತ್ತಿದ್ದಾರೆ, ಸಂತುಷ್ಟರು ಆಗುತ್ತಿದ್ದಾರೆ. ನಾನು ನಿಶ್ಚಯ ಬುದ್ಧಿ ವಿಜಯಿ ಆತ್ಮನಾಗಿದ್ದೇನೆ. ನಿಶ್ಚಯ ಬುದ್ಧಿ ನಿಶ್ಚಿತ ಭವಿಷ್ಯವನ್ನು ತಿಳಿದು ನಿಶ್ಚಿಂತನಾಗಿದ್ದೇನೆ. ಸ್ವಯಂನ ಮೇಲೆ ನಿಶ್ಚಯ. ನಾನು ವಿಜಯಿ ಆತ್ಮನಾಗಿದ್ದೇನೆ. ತಂದೆಯ ಮೇಲೆ ನಿಶ್ಚಯ. ತಂದೆ ಜೊತೆಲಿ ಸದಾ ಕಂಬೈಂಡ್ ಆಗಿದ್ದೇನೆ. ಸದಾ ಬಾಪ್ ದಾದಾರವರ ಛತ್ರ ಛಾಯೆಯಲ್ಲಿರುವ ಅನುಭವವನ್ನು ಮಾಡುತ್ತಿದ್ದೇನೆ. ಬ್ರಾಹ್ಮಣ ಪರಿವಾರದ ಪ್ರತಿ ನಿಶ್ಚಯ. ಈ ಪರಿವಾರದ ಆತ್ಮಗಳ ಸಂಘದಲ್ಲಿ ನಾನು 84 ಜನ್ಮಗಳು ಭಿನ್ನ
ಭಿನ್ನವಾದ ನಾಮ ರೂಪದಲ್ಲಿ ಸಂಬಂಧಗಳಲ್ಲಿ ಪಾತ್ರವನ್ನು ಅಭಿನಯಿಸುತ್ತೇನೆ. ಇದೇ ನನ್ನ ಪರಿವಾರ ಆಗಿದೆ. ಯಾರು ಹೇಗಾದರೂ ಇರಲಿ, ಅವರನ್ನ ಅದೇ ರೂಪದಲ್ಲಿ ನಾನು ಸ್ವೀಕರಿಸುತ್ತಿದ್ದೇನೆ. ಡ್ರಾಮಾ ಮೇಲೆ ನಿಶ್ಚಯ. ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಏನೆಲ್ಲ ನಡೀತು, ಒಳ್ಳೆಯದಕ್ಕೆ ನಡೀತು. ಏನೆಲ್ಲ ನಡೀತಾ ಇದೆ ಅದು ಸಹ ಒಳ್ಳೆಯದಕ್ಕೆ ನಡೀತಾ ಇದೆ. ಏನ್ ನಡೆಯುತ್ತೋ ಅದು ಬಹಳ ಬಹಳ ಒಳ್ಳೆಯದೇ ಆಗುತ್ತದೆ. ಬ್ರಹ್ಮ ಬಾಬಾರವರು ಈ ಒಂದು ನಿಶ್ಚಯದಿಂದ ನಂಬರ್ 1 ಆದರು. ನಿಶ್ಚಯ ಬುದ್ಧಿ ಆತ್ಮ ಯಜ್ಞದ ಕೋಟೆಯ ಫೌಂಡೇಶನ್ ಆಗಿದ್ದಾರೆ. ಬಾಪ್ದಾದಾರವರನ್ನು ಎದುರಿನಲ್ಲಿ ನೋಡುತ್ತ ಬಾಪ್ದಾದಾರವರ ಛತ್ರ ಛಾಯೆಯ ಕೆಳಗಡೆ ಸದಾ ನಿಶ್ಚಿಂತ ಚಕ್ರವರ್ತಿ ಆತ್ಮನೆಂಬ ಅನುಭವ ಮಾಡುತ್ತಿದ್ದೇನೆ. ನಿಶ್ಚಯ ಬುದ್ಧಿ ಆತ್ಮನೆಂಬ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.